ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬ್ರ್ಯಾಂಡ್ ನ್ಯೂ ವಿಡಿಯೋ ಆಫ್ ಕುಡ್ಲಾ ಕನೆಕ್ಟ್. ಇವತ್ತು ನಾನಿದ್ದೇನೆ ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ನಾವು ವಿ ವಿ ಪುರಂ ಹೋಗ್ತಾ ಇದ್ದೀವಿ, ವಿ ವಿ ಪುರಂ ಫುಡ್ ಸ್ಟ್ರೀಟ್. ಅಲ್ಲಿದ ಬಗ್ಗೆ ಒಂದು ವಿಶೇಷ, ಅಲ್ಲಿ ತುಂಬ ಫುಡ್ ಬೇರೆ ಬೇರೆ ಥರದ ಫುಡ್ ಐಟಮ್ಸ್ಗಳನ್ನು ಇಟ್ಟಿರ್ತಾರೆ. ಮಂಗಳೂರಲ್ಲಿ ರೀಸೆಂಟಾಗಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಆಯಿತು, ಬಟ್ ಬೆಂಗಳೂರಲ್ಲಿ ಇದು ಆಲ್ಮೋಸ್ಟ್ ಪ್ರತಿದಿನ ಇದೆ. ಸೊ ಅಲ್ಲಿದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನೋಡುವಂಥದ್ದು. ಬೆಂಗಳೂರು ತನಕ ಬಂದಿದ್ದೀನಿ. ಬೆಂಗಳೂರು ತುಂಬ ವಿಷಯಗಳಿಗೆ ಫೇಮಸ್ಸು, ಅದರಲ್ಲಿ ಒಂದು ಟ್ರಾಫಿಕ್. ಈ ಟ್ರಾಫಿಕ್ ಜೊತೆ ಒಂದೂವರೆ ಗಂಟೆ ಸೆಣಸಾಟ ನಡೆಸಿದ ನಂತರ ನಾವು ವಿ ವಿ ಪುರಂ ರೀಚ್ ಆದ್ವಿ. ಇಲ್ಲಿ ರೀಚ್ ಆದ ನಂತರ ಮೂರು ವಿಷಯಗಳಿಗೆ ನಾನು ಡಿಸಪಾಯಿಂಟ್ ಆದೆ. ಮೊದಲನೇದಾಗಿ ಜಾಗ ನನಗೆ ಸ್ವಲ್ಪ ಸಣ್ಣದನಿಸಿತ್ತು, ಯಾಕಂದರೆ ನಾನು ಬೇರೆ ವಿಡಿಯೋಗಳನ್ನು ನೋಡಿದ್ದೆ ವಿ ವಿ ಪುರಂ ಬಗ್ಗೆ, ಅದಕ್ಕೆ ಕಂಪೇರ್ ಮಾಡಿದರೆ ಜಾಗ ಸ್ವಲ್ಪ ಸಣ್ಣದಾಗಿದೆ ಅನ್ನಿಸ್ತು. ಇನ್ನೊಂದು ಏನಂತ ಹೇಳಿದರೆ, ಎರಡನೇ ವಿಷಯ, ಇಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇತ್ತು, ಹಾಗಾಗಿ ತುಂಬ ಅಂಗಡಿಗಳು ಕ್ಲೋಸ್ ಆಗಿದ್ದವು, ಹಾಗೆ ರಸ್ತೆ ಕೂಡ ಸ್ವಲ್ಪ ಗಲೀಜಾಗಿತ್ತು. ಮೂರನೇ ವಿಷಯ ವಿಡಿಯೋ ನೋಡಿ, ನಾನು ಮತ್ತೆ ಹೇಳ್ತೀನಿ. This is what? This is dahi tikki chaat and I'm trying it for the first time. Never had dahi tikki. It's actually really good. Tumha chenagide actually. Third day use madidre svalpa sweet untu. Hage adare mele kara chutney hakidare so tumha chenagide. ಈಗ ಟ್ರೈ ಮಾಡ್ತಾ ಇರೋದು ಪಾಲಕ್ ಪತ್ತ ಚಾಟ್ ಅಂತೇಳಿ. ಸೊ ಪಾಲಕ್ ಏನೇನಿದೆ ಅದನ್ನು ಫ್ರೈ ಮಾಡಿಬಿಟ್ಟು ಅದರ ಮೇಲೆ ಚಾಟ್ ಐಟಮ್. ಇದು ರೆಗ್ಯುಲರ್ ಚಾಟ್ ಥರ ಇಲ್ಲ, ಇದು ಟೊಮೆಟೊ ಸಾಲ್ಸ ಥರ ಮಾಡಬೇಕು. ಅದನ್ನು ಪಾಲಕ್ ಎಲೆ ಮೇಲೆ ಹಾಕಿದ್ರು, ಅದನ್ನು ಅದರ ಮೇಲೆ ಹಾಕಿ ಆನಿಯನ್ಸು ಕೊತ್ತಂಬರಿ ಹಾಕಿ ಕಡಲೆ ಬೀಜ ಹಾಕಿ ತುಂಬ ಚೆನ್ನಾಗಿದೆ, ಕ್ರಿಸ್ಪಿ ಪ್ಲಸ್ ಟ್ಯಾಂಗಿ. ಓಕೆ, ನೆಕ್ಸ್ಟ್ ಐಟಮ್ ಅಂದ ಮೆನು ದಬೇಲಿ. ಲಾಸ್ಟ್ ಟೈಮ್ ಮಂಗಳೂರು ಫುಡ್ ಫೆಸ್ಟಿವಲ್ ಕೂಡ ನಾನು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಬಂದಾಗ ಇಲ್ಲಿ ಕೂಡ ಇದನ್ನು ನೋಡಿದ್ವಿ ನಾವು, ಸೊ ಟ್ರೈ ಮಾಡೋಣ ಅಂತೇಳಿ. ಹೇಗಿದೆ ನೋಡೋಣ. ಓಕೆ, ನಾನು ಪ್ರಿವಿಯಸ್ ಏನು ತಿಂದಿದ್ದೆ ಅದು ಆ್ಯಕ್ಚುಲಿ ಇದಕ್ಕಿಂತ ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ, ಬಿಕಾಸ್ ಇಸ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ನಿಂದಿರೋದು ಸ್ವಲ್ಪ ಇದು ಖಾರ ಸಿಹಿ ಎಲ್ಲ ಸ್ವಲ್ಪ ಕರೆಕ್ಟಾಗಿತ್ತು, ಇದರಲ್ಲಿ ಸ್ವೀಟ್ ಏನಿದೆ ತುಂಬ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇವತ್ತು ತಿಂದಿದ್ದಲ್ಲಿ ನಾಟ್ ಜಾಸ್ತಿ.
ಓಕೆ, ದಬ್ಬಿಲಿ ಸ್ವೀಟ್ ಇತ್ತು ಅಂತೇಳಿ ಸ್ವಲ್ಪ ಅಲ್ಲಿ ಅದ್ರ ಜೊತೆಗೆ ದಬ್ಬಿಲಿ ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಕೊಟ್ಟಿದ್ರು, ಅದನ್ನು ತಿಂದು ಫುಲ್ ಖಾರ ಆಯಿತು. ಅದಕ್ಕೋಸ್ಕರ ನಾನು ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ರೋಸ್ ತೊಗೊಂಡಿದ್ದೀನಿ. ಫಸ್ಟ್ ಟೈಮು ತಿಂತಾ ಇರೋದು, ಫಸ್ಟ್ ಟೈಮ್ ಇದು ನನ್ನ ಲೈಫಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಯಾವತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಕೂಡ ಈ ಐಸ್ ಕ್ರೀಮ್ ರೋಸ್ ಇದೆ ಎಲ್ಲ ಕಡೆ. ಈ ಫುಡ್ ವಿಲಾಗೋಸ್ ಏನಿದೆ, ಈ ಐಸ್ ಕ್ರೀಮ್ ರೋಸ್ ಅಂದರೆ ಬರೀ ಐಸ್ ಕ್ರೀಮ್ಗೆ ನಿಲ್ಸಿಲ್ಲ ಅವರು. ಇಡ್ಲಿ ಸಾಂಬಾರ್ ವಡ ಮ್ಯಾಗಿ ಇರೋ ಬರೋದ್ರಲ್ಲೆಲ್ಲ ಈ ಥರ ಐಸ್ ಕ್ರೀಮ್ ರೋಸ್ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ಎಕ್ಸ್ಪೆರಿಮೆಂಟ್ ನಾನಂತೂ ಮಾಡೋಕೆ ಹೋಗಿಲ್ಲ ಇವತ್ತು. ನಾವು ಬರೀ ಈಗ ತಗೊಂಡಿರೋದು ಚಿಲ್ಲಿ ಗಾವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೇರಳೆ ಹಣ್ಣಿದ್ದು ಐಸ್ ಕ್ರೀಮು, ಸ್ವಲ್ಪ ಮೆಣಸಿನ ಹುಡಿಯಲ್ಲಿ ಹಾಕಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅನ್ಕೊಳ್ತೀನಿ, ಟೇಸ್ಟ್ ಮಾಡೋದು. ಐಸ್ ಕ್ರೀಮ್ ಆಸ್ ಇಟ್ ಇಸ್ ತುಂಬ ಚೆನ್ನಾಗಿದೆ, ಆದರೆ ಅದರ ಮೇಲೆ ಗೋವಾ ಏನು ಸಾಸ್ ಹಾಕಿದ್ದಾರೆ, ಅದು ಸ್ವಲ್ಪ ಸ್ವೀಟ್ ಇದೆ. ಸೊ ಅದು ಚಿಲ್ಲಿ ಫ್ಲೇವರ್ ಜಾಸ್ತಿ ನಿಮ್ಗೆ ಗೊತ್ತಾಗೋದಿಲ್ಲ, ತುಂಬ ಸ್ವೀಟ್ ಐಸ್ ಕ್ರೀಮ್ ಥರ ಇದೆ, ಬಟ್ ಚೆನ್ನಾಗಿದೆ, ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಒಂದು ಲೈನ್ ನಾವು ಮಶ್ರೂಮ್ ಪುಲಾವ್ ತಗೊಂಡಿದ್ದೀವಿ ಇಲ್ಲಿ. ಅಲ್ಲಿ ದೋಸೆ ಐಟಮ್ ತುಂಬ ಇತ್ತು, ಅದೇ ದೋಸೆ ತಿಂದು ತುಂಬ ಸಾಕಾಗಿತ್ತು ನಮಗೆ ಎರಡು ದಿನದಿಂದ. ಸೊ ಮಶ್ರೂಮ್ ಪುಲಾವ್ ಫಸ್ಟ್ ಟೈಮ್ ತಿಂತಾ ಇರೋದು, ಮಶ್ರೂಮ್ ಪುಲಾವ್ ಮಶ್ರೂಮ್ ಬಿರಿಯಾನಿ ಎಲ್ಲ ತಿಂದಿದ್ದೀವಿ, ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಮೆಲ್ಟ್ ಪುರಾ ಫ್ಲೇವರ್ ಅದರ ಜೊತೆಗೆ ಮಶ್ರೂಮ್ಸ್ ಇದೆ ಒಳಗಡೆ. ಸೊ ಜಾಸ್ತಿ ಮಶ್ರೂಮ್ ಹೆವಿಯಾಗಿ ಏನಿಲ್ಲ, ಸ್ವಲ್ಪ ಲೈಟ್ ತುಂಬ ಕಮ್ಮಿನೇ ಹಾಕಿದ್ದಾರೆ, ಫ್ಲೇವರ್ಫುಲ್ ಆಗಿದೆ, ಚೆನ್ನಾಗಿದೆ. ಹಾಂ, ಈಗ ಮೂರನೇ ವಿಷಯ, ಅದೇ ಮಳೆ. ವಿಡಿಯೋ ಮಧ್ಯದಲ್ಲೇ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು, ಅದು ನಾವು ಮನೆ ರೀಚ್ ಆಗೋ ತನಕ ನಿಲ್ಲಿಲ್ಲ. ಅದರಿಂದಾಗಿ ನಮಗೆ ವಿಡಿಯೋನ ಅರ್ಧದಲ್ಲಿ ನಿಲ್ಲಿಸಬೇಕಾಯಿತು. ಹಾಗೋ ಹೀಗೋ ಅಲ್ಲಿ ಇದ್ದಿರೋ ಒಂದು ಟೀ ಸ್ಟಾಲಲ್ಲಿ ಕೊನೆಗೆ ಒಂದು ಟೀ ಕುಡ್ಕೊಂಡು ಮಳೆಯಲ್ಲಿ ಫುಲ್ ಒದ್ದೆಯಾಗಿ ನಮ್ಮ ಮನೆ ರೀಚ್ ಆದ್ವಿ. ಈ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ವಿವಿಪುರಂ ಕಡೆ ಬಂದಿದ್ರೆ ನಿಮ್ಮ ಅನುಭವ ಏನಿತ್ತು ಅದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಆ ಬೆಲ್ ಐಕಾನ್ ಏನಿದೆ ಅದನ್ನು ಖಂಡಿತ ಕ್ಲಿಕ್ ಮಾಡಿ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.